पवित्रम चरितम यस्याह पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। आध्यात्मिक साधने ಮತ್ತು ಭಗವತ್ ಕೃಪೆ, ಈ ಎರಡು ವಿಷಯಗಳು ಭಕ್ತಾದಿಗಳಲ್ಲಿ ವಾದ ವಿವಾದವನ್ನು ಹುಟ್ಟಿಸುವಂತಹ ವಿಷಯಗಳಾಗಿವೆ. ಕೆಲವು ಭಕ್ತರು ವಾದ ಮಾಡ್ತಾರೆ, ಭಗವತ್ ಕೃಪೆಯೇ ಎಲ್ಲಕ್ಕೂ ಮುಖ್ಯ, ಎಷ್ಟೇ ಆಧ್ಯಾತ್ಮಿಕ ಸಾಧನೆ ಮಾಡಿದರೂ ಭಗವಂತನ ಕೃಪೆಯೊಂದಿಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ, ಭಗವಂತನ ಸಾಕ್ಷಾತ್ಕಾರವಾಗಬೇಕಾದ್ರೆ ಭಗವಂತನ ಕೃಪೆಯಿಂದಲೇ ಆಗಬೇಕಾಗಿದೆ ಅಂತ. ಇದು ಮನಸ್ಸಿಗೊಪ್ಪುವಂತಹ ವಾದವಾಗಿ ಕಾಣುತ್ತದೆ. ಆದರೆ ಇನ್ ಕೆಲವು ಭಕ್ತರು ವಾದ ಮಾಡ್ತಾರೆ, ಸುಮ್ಮನೆ ಭಗವತ್ ಕೃಪೆ ಅಂತ ಕುಳಿತುಕೊಂಡು ಬಿಟ್ರೆ ಭಗವಂತ ಬಂದು ಸಾಕ್ಷಾತ್ಕಾರ ಕೊಟ್ಟು ಬಿಡ್ತಾನೇನೋ, ಸಾಧನೆ ಮಾಡದೆ ಸುಮ್ಮನೆ ಕುಳಿತವರ ಮೇಲೆ ಭಗವಂತನೇ ಕೃಪೆ ಮಾಡಿ ಬಂದು ಸಾಕ್ಷಾತ್ಕಾರ ಕೊಟ್ಟು ಬಿಡ್ತಾನೆ ಅನ್ನೋ ಹಾಗಿದ್ರೆ ಸುಮ್ಮನೆ ಕುಳಿತುಕೊಂಡವರೆಷ್ಟು ಜನ ಇಲ್ಲ? ಅವರಿಗೆಲ್ಲ ಭಗವಂತ ಕೃಪೆ ಮಾಡಿ ಸಾಕ್ಷಾತ್ಕಾರ ಕೊಡ್ಲಿ ನೋಡೋಣ ಅಂತ. ಈ ವಾದ ಕೂಡ ಚೆನ್ನಾಗಿಯೇ ಇದೆ. ಇವುಗಳಲ್ಲಿ ಯಾರ ವಾದ ಸರಿ, ಯಾರ ವಾದ ಸರಿಯಲ್ಲ ಅಂತ ಸುಲಭವಾಗಿ ಹೇಳೋದಕ್ಕೆ ಕಷ್ಟ. ಯಾಕೆ ಅಂದ್ರೆ ವಾದ ಮಾಡುವವರು ಯಾರು, ಎಂಥವರು ಅಂತನ್ನೋದನ್ನ ಮೊದಲು ನೋಡಿಕೊಳ್ಳಬೇಕಾಗುತ್ತದೆ. ಮೈಶಕ್ತಿ ಮನಃಶಕ್ತಿ ಕಡಿಮೆಯಾದವರು ಅಥವಾ ಶಕ್ತಿ ಕುಸಿದು ಹೋದವರು ಮೊದಲಿನ ವಾದವನ್ನೇ ಸಮರ್ಥಿಸ್ತಾರೆ, ಹೌದಪ್ಪ ಭಗವಂತನ ಕೃಪೆಯೇ ಎಲ್ಲಕ್ಕೂ ಮುಖ್ಯ ಅಂತ. ಆದರೆ ಮೈಯಲ್ಲಿನ್ನೂ ತಾಕತ್ತು, ಮನಸ್ಸಿನಲ್ಲಿನ್ನೂ ಉತ್ಸಾಹ ಇರುವವರು ಎರಡನೇ ವಾದವನ್ನ ಸಮರ್ಥಿಸ್ತಾರೆ. ಸುಮ್ಮನೆ ಭಗವತ್ ಕೃಪೆ ಅಂತ ಕುಳಿತುಕೊಂಡು ಬಿಟ್ರೆ ಭಗವಂತ ಬಂದು ಸಾಕ್ಷಾತ್ಕಾರ ಕೊಟ್ಟು ಬಿಡ್ತಾನೇನೋ, ಸಾಧನೆ ಮಾಡಬೇಕು, ಸಾಕ್ಷಾತ್ಕಾರ ಪಡಿಬೇಕು ಅಂತ. ಈಗ ಈ ರೀತಿ ವಾದ ಮಾಡಿದ್ದೆ ಆದ್ರೆ ನಾವು ಯಾವ ತೀರ್ಮಾನಕ್ಕೂ ಬರೋ ಹಾಗಿಲ್ಲ. ಯಾಕೆ ಅಂದ್ರೆ ಅದು ಅಶಕ್ತರ ವಾದವಾಯಿತು, ಇದು ಶಕ್ತಿವಂತರ ವಾದವಾಯಿತು. ಆದ್ರಿಂದ ಈ ವಿಷಯದಲ್ಲಿ ಶ್ರೀಮಾತೆಯವರ ಅಭಿಪ್ರಾಯವೇ ನಮಗೆ ಆಧಾರ. ಶ್ರೀಮಾತೆಯವರೇನು ಹೇಳ್ತಾರೆ ಅಂತಂದ್ರೆ, ಮನುಷ್ಯ ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಕಾರ್ಯ ಮಾಡಿರ್ತಾನೆ, ತಪಸ್ಸು ಸಾಧನೆ ಮಾಡಿರ್ತಾನೆ, ಆದ್ರಿಂದಲೇ ಅವನ ಮೇಲೆ ಭಗವಂತ ಕೃಪೆ ಮಾಡ್ತಾನೆ ಅಂತ. ಇದರಿಂದ ಏನು ಹೇಳಿದಾಗಾಯ್ತು ಅಂತಂದ್ರೆ, ತಪಸ್ಸು ಸಾಧನೆ ಮಾಡಿರಲೇಬೇಕಾಗುತ್ತದೆ ಭಗವತ್ ಕೃಪೆಗೆ ಅಂತ. ಶ್ರೀಕೃಷ್ಣ ಹೇಳಿದಂತಹ ಮಾತು ಇಲ್ಲಿ ಸ್ವಲ್ಪ ಸಹಾಯಕ್ಕೆ ಬರ್ತದೆ. ಅವನು ಹೇಳ್ತಾನೆ, ತಪಸಾ ಪೂತಾ ಮದ್ಭಾವಮಾಗತಾ ಅಂತ. ಅಂತಂದ್ರೆ ತಪಸ್ಸಿನಿಂದ ಪೂತರಾದವರು ಅಂದ್ರೆ ಪುನೀತರಾದವರು ನನ್ನ ಭಾವವನ್ನ ಹೊಂದುತ್ತಾರೆ ಅಂತ. ಶ್ರೀಮಾತೆಯವರು ಇನ್ನೊಂದು ಮಾತು ಹೇಳ್ತಾರಲ್ಲ, ಭಗವತ್ ಕೃಪೆಯಾಗಬೇಕಾದ್ರೆ ಮನುಷ್ಯ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡಿರಬೇಕಾಗ್ತದೆ ಅಂತ. ಇದು ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷ ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿಂ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷ ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿಂ ಅಂತನ್ನೋ ಶ್ರೀಕೃಷ್ಣನ ಮಾತಿಗೆ ಸರಿಹೊಂದುತ್ತದೆ. ಏನ್ ಹೇಳ್ತಾನೆ ಕೃಷ್ಣ, ಪ್ರಯತ್ನ ಮಾಡಬೇಕು ಅಂದ್ರೆ ಸಾಧನೆ ಮಾಡಬೇಕು, ಈ ಮೂಲಕ ದೋಷಗಳನ್ನು ತೊಳೆದುಕೊಂಡು ಸಂಶುದ್ಧ ಕೆಲ್ಬಿಷರಾಗಬೇಕು, ಹೀಗೆ ಅನೇಕ ಜನ್ಮ ಸಾಧನೆ ಮಾಡಬೇಕು, ಅನಂತರವೇ ಮನುಷ್ಯ ಪರಮ ಪದವನ್ನು ಹೊಂದುತ್ತಾನೆ. ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿಂ ಅಂತ. ಆದ್ರಿಂದ ಶ್ರೀಮಾತೆಯವರು ಹೇಳಿದ ಹಾಗೆ ಅನೇಕ ಜನ್ಮಗಳ ಸಾಧನೆ ತಪಸ್ಸು ಬೇಕಾಗುತ್ತದೆ. ಆದರೆ ಇದೇ ಸಂದರ್ಭದಲ್ಲಿ ಶ್ರೀಮಾತೆಯವರು ಇನ್ನೊಂದು ವಿಷಯವನ್ನು ಹೇಳಿಬಿಡ್ತಾರೆ. ಏನದು? ಹೇಳ್ತಾರೆ, ಒಬ್ಬ ಮನುಷ್ಯ ತಪಸ್ಸು ಸಾಧನೆ ಮಾಡ್ತಾ ಕುಳಿತಿದ್ದಾನೆ ಅಂತನ್ನೋ ಅಷ್ಟೇ ಕಾರಣಕ್ಕಾಗಿ ಭಗವಂತ ಓಡಿ ಬಂದು ಅವನಿಗೆ ದರ್ಶನ ಕೊಟ್ಟೇ ಬಿಡಬೇಕು
ಅಂತನ್ನೋ ನಿರ್ಬಂಧ ಏನೂ ಇಲ್ಲ. ಪ್ರಾಚೀನ ಕಾಲದಲ್ಲಿ ಎಷ್ಟೊಂದು ಜನ ಸಾಧಕರೆಲ್ಲ ಸಾವಿರಾರು ವರ್ಷ ಕುಳಿತು ತಪಸ್ಸು ಮಾಡಲಿಲ್ಲ, ತಲೆ ಕೆಳಗೆ ಕಾಲ್ಮೇಲೆ ಮಾಡಿ ಕುಳಿತು ತಪಸ್ಸು ಮಾಡಲಿಲ್ಲ, ಬೆಂಕಿಯ ಮಧ್ಯೆ ಕುಳಿತುಕೊಂಡು ತಪಸ್ಸು ಮಾಡಲಿಲ್ಲ. ಆದರೆ ಅವರಲ್ಲಿ ಎಷ್ಟು ಜನ ಭಗವಂತರ ಕೃಪೆ ಪಡೆದರು? ಎಲ್ಲೋ ಕೆಲವರಿಗೆ ಮಾತ್ರ ಅವನ ಕೃಪೆ ಆಯಿತು ಅಷ್ಟೇ. ಭಗವಂತ ಅಂತಂದ್ರೆ ಸಂತೆಗೆ ಹೋಗಿ ಬೆಲೆ ಕೊಟ್ಟು ಕೊಂಡುಕೊಳ್ಳೋ ತರಕಾರಿಯಂತಹ ವಸ್ತುವಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತಿಯವರು. ಇಲ್ಲಿ ಈ ಮಾತಿನಲ್ಲಿ ಶ್ರೀಮಾತಿಯವರು ಭಗವಂತನ ಅಹೇತುಕ ಕೃಪೆಯ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಈಗ ನಮಗೆಲ್ಲ ದಿಗ್ಭ್ರಾಂತಿ ಆಗಬಹುದು. ಏನು ಅಂತಂದ್ರೆ ಶ್ರೀಮಾತಿಯವರು ಆಗತಾನೆ ಜನ್ಮಾಂತರಗಳ ಸಾಧನೆಯ ಫಲವಾಗಿ ಭಗವಂತ ಕೃಪೆ ತೋರ್ತಾನೆ ಅಂತ. ಆದರೆ ಈಗ ಹೇಳ್ತಾರೆ ಮನುಷ್ಯ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಭಗವಂತ ಕೃಪೆ ಮಾಡದಿದ್ರೆ ಏನೂ ಆಗೋದಿಲ್ಲ ಅಂತ. ಆಗಿನ ಮಾತಿನಲ್ಲಿ ಸಾಧನೆಯೇ ಪ್ರಧಾನ ಅಂತ ಹೇಳಿದಾಗಾಯ್ತು, ಈಗಿನ ಮಾತಿನಲ್ಲಿ ಕೃಪೆಯೇ ಪ್ರಧಾನ ಅಂತ ಹೇಳಿದಾಗಾಯ್ತು. ಹೀಗೆ ಹೇಳಿಬಿಟ್ರೆ ಇದಕ್ಕೇನರ್ಥ ಅಂತ ನಮಗೆಲ್ಲ ದಿಗ್ಭ್ರಾಂತಿ ಆಗಬಹುದು. ಆದರೆ ಶ್ರೀಮಾತಿಯವರ ಬೋಧನೆಯನ್ನ ಇನ್ನಷ್ಟು ವಿವರವಾಗಿ ತಿಳಿದುಕೊಂಡದ್ದೆ ಆದರೆ ನಾವು ದಿಗ್ಭ್ರಾಂತರಾಗಬೇಕಾಗಿಲ್ಲ, ಶಾಂತರಾಗಿಯೇ ಇರಬಹುದು. ಶ್ರೀಮಾತಿಯವರ ಅಭಿಪ್ರಾಯದ ಪ್ರಕಾರ ನಾವು ಅಹಂಕಾರದಿಂದ ಸಾಧನೆ ಮಾಡಿದರೆ ಭಗವಂತನ ಕೃಪೆ ಆಗೋದಿಲ್ಲ. ಹಾಗೆ ಅಂತ ಸಾಧನೆಯನ್ನೇ ಮಾಡದೆ ಕೇವಲ ಭಗವಂತನ ಕೃಪೆಗಾಗಿಯೇ ಕುಳಿತು ಬಿಟ್ರೆ ಸುಮ್ಮನೆ ಮೈಗಳರಾಗಿಬಿಡ್ತೇವೆ. ಮೈಗಳರಿಗೆ ಎಲ್ಲಿಯ ಸಾಕ್ಷಾತ್ಕಾರ? ಶ್ರೀಮಾತಿಯವರು ಯಾವಾಗಲೂ ಎಚ್ಚರಿಕೆ ಹೇಳ್ತಾ ಇದ್ರು, ಸಾಧಕ ಕೇವಲ ಭಗವಂತನ ಕೃಪೆಯನ್ನೇ ನೆಚ್ಚಿಕೊಂಡು ಸಾಧನೆ ಮಾಡದೇ ಇರಬಾರದು. ಹೀಗೆ ಮಾಡಿದ್ರೆ ಸಾಧಕ ತನ್ನ ಮೈಗಳ್ಳತನವನ್ನ ಮುಚ್ಚಿಕೊಳ್ಳೋದಕ್ಕೆ ಭಗವತ್ ಕೃಪೆಯ ನೆವವನ್ನ ಮುಂದಿಟ್ಟಾಗುತ್ತೆ ಅಂತ. ಆದರೆ ಮೈಗಳ್ಳತನ ಬಿಟ್ಟು ಪ್ರಯತ್ನಪೂರ್ವಕವಾಗಿ ಮಾಡಿದ ಸಾಧನೆಯಿಂದ ಬರುವಂತಹ ಆಧ್ಯಾತ್ಮಿಕ ಆನಂದಕ್ಕೆ ಸ್ವಲ್ಪ ರುಚಿ ಹೆಚ್ಚು. ಶ್ರೀಮಾತೆಯವರು ಹೇಳ್ತಾರೆ ಭಗವಂತನ ಕೃಪಾಬಲದಿಂದ ಸಾಧಕ ಈ ಕ್ಷಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡಬಹುದು. ಆದರೆ ಸಕಾಲದಲ್ಲಿ ಆಗುವ ಸಾಕ್ಷಾತ್ಕಾರಕ್ಕೂ ಅಕಾಲದಲ್ಲಿ ಆಗುವ ಸಾಕ್ಷಾತ್ಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಹೇಗೆ ಅಂತಂದ್ರೆ ಸಕಾಲದಲ್ಲಿ ಬಿಡುವ ಮಾವಿನ ಹಣ್ಣಿಗೂ ಅಕಾಲದಲ್ಲಿ ಬಿಡುವ ಮಾವಿನ ಹಣ್ಣಿಗೂ ಇರುವ ವ್ಯತ್ಯಾಸದ ಹಾಗೆ. ಅಕಾಲದಲ್ಲಿ ಬಿಡುವ ಮಾವಿನ ಹಣ್ಣಿಗೆ ರುಚಿ ಕಡಿಮೆ ಅಂತ ಈ ಉದಾಹರಣೆ ಕೊಡ್ತಾ ಹೇಳ್ತಾರೆ ಶ್ರೀಮಾತಿಯವರು. ಒಮ್ಮೆ ಒಬ್ಬ ಭಕ್ತ ಶ್ರೀಮಾತಿಯವ್ರನ್ನ ಕೇಳ್ತಾನೆ, ಅಮ್ಮ ನನಗೆ ನೀವೇನೋ ಕೃಪೆ ಮಾಡಿದ್ದೀರಿ, ಮಂತ್ರ ದೀಕ್ಷೆ ಕೊಟ್ಟಿದ್ದೀರಿ, ಆದರೆ ನಾನು ಹೀಗೆ ನಿಮ್ಮ ಕೃಪೆ ಪಡೆದಿದ್ರೂ ಕೂಡ ನನಗೆ ಇನ್ನೂ ಶ್ರೀರಾಮಕೃಷ್ಣರ ದರ್ಶನವಾಗಲಿಲ್ವಲ್ಲ ಅಂತ. ಈತನ ಅಭಿಪ್ರಾಯ ಏನು ಅಂತಂದ್ರೆ ಶ್ರೀರಾಮಕೃಷ್ಣರು ಸಾಕ್ಷಾತ್ ಶ್ರೀಮಾತೆಯವರ ಪತಿಯೇ ಅಲ್ವೇ ಅಂತಂದ ಮೇಲೆ ಈಗ ಅಂತಹ ಶ್ರೀಮಾತೆಯವರಿಂದಲೇ ಮಂತ್ರ ದೀಕ್ಷೆ ಪಡೆದುಕೊಂಡು ಅವರ ಕೃಪೆಗೆ ಪಾತ್ರನಾದ ತನಗೆ ಶ್ರೀರಾಮಕೃಷ್ಣರ ದರ್ಶನ ಇಷ್ಟೊತ್ತಿಗಾಗಲೇ ಆಗಿಬಿಡಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? ಇತರ ದೇವತೆಗಳ ಸಾಕ್ಷಾತ್ಕಾರದ ವಿಷಯದಲ್ಲಾದ್ರೆ ಕಷ್ಟವಾಗಬಹುದು. ಯಾಕೆ ಅಂದ್ರೆ ಆ ದೇವತೆಗಳನ್ನ ಸಾಕ್ಷಾತ್ಕಾರ ಮಾಡಿಸಿಕೊಡಬಲ್ಲಂತಹ ಸಮರ್ಥ ಗುರುಗಳು ಸಿಗಬೇಕಲ್ಲ. ಆದ್ರೆ ಇಲ್ಲಾದ್ರೆ ಹಾಗಲ್ಲ, ಸ್ವಯಂ ಶ್ರೀಮಾತಿಯವರು ಸಮರ್ಥರು. ಅಲ್ಲದೆ ತಾನು ಯಾರ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿದೆಯೋ ಆ ಶ್ರೀರಾಮಕೃಷ್ಣರು ಸ್ವತಃ ಶ್ರೀಮಾತಿಯವರ ಪತಿ. ಹೀಗಿರುವಾಗ ತನಗೆ ಬಹುಬೇಗ ಶ್ರೀರಾಮಕೃಷ್ಣರ ದರ್ಶನ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ ಅಂತ ಕೇಳ್ತಾನೆ ಭಕ್ತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ನೋಡಪ್ಪ ಎದೆಗೆಡದೆ ಪ್ರಾರ್ಥನೆ ಮಾಡ್ತಾ ಹೋಗು, ಎಲ್ಲ ಸಕಾಲದಲ್ಲಿ ಆಗ್ತದೆ. ಋಷಿಮುನಿಗಳೆಲ್ಲ ಎಷ್ಟೆಷ್ಟು ದೀರ್ಘಕಾಲ ತಪಸ್ಸು ಮಾಡಿದ್ದಾರೆ, ಅವರೆಲ್ಲ ಅಷ್ಟು ದೀರ್ಘಕಾಲ ತಪಸ್ಸು ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಹೀಗಿರುವಾಗ
ನೀನು ಮಾತ್ರ ಕಣ್ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡಬೇಕು ಅಂತ ಇದೆಯಲ್ಲಪ್ಪ ನೋಡು. ಒಂದು ವೇಳೆ ಈ ಜನ್ಮದಲ್ಲಿ ಸಾಕ್ಷಾತ್ಕಾರವಾಗದೆ ಹೋದ್ರೆ ಮುಂದಿನ ಜನ್ಮದಲ್ಲಿ ಆಗುತ್ತೆ. ಒಂದು ವೇಳೆ ಮುಂದಿನ ಜನ್ಮದಲ್ಲೂ ಆಗದೆ ಹೋದ್ರೆ ಅದರ ಮುಂದಿನ ಜನ್ಮದಲ್ಲಾಗುತ್ತೆ. ಭಗವಂತನ ಸಾಕ್ಷಾತ್ಕಾರ ಅಂತಂದ್ರೇನು ಅಷ್ಟು ಸುಲಭ ಅಂತಂದ್ಕೊಂಡ್ಯಾ ಅಂತ ಹೇಳ್ತಾರೆ ಶ್ರೀಮಾತಿಯವರು. ಇಲ್ಲಿ ಶ್ರೀಮಾತಿಯವರು ಆಧ್ಯಾತ್ಮಿಕ ಸಾಧನೆಯ ಕೆಲವು ಅತ್ಯಂತ ಮುಖ್ಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇಂದಿನ ಯುಗ ಅಂತಂದ್ರೆ ದಿಢೀರ್ ಯುಗ, ಇನ್ಸ್ಟೆಂಟ್ ಯುಗ. ಇಂದು ನಮಗೆ ಇನ್ಸ್ಟೆಂಟ್ ಕಾಫಿ ಸಿಗುತ್ತದೆ, ದಿಢೀರ್ ಇಡ್ಲಿ ಸಿಗುತ್ತದೆ, ದಿಢೀರ್ ಜಾಮೂನ್ ಸಿಗುತ್ತದೆ, ಹಾಗೇನೇನೆ ದಿಢೀರ್ ಸಾಕ್ಷಾತ್ಕಾರವೂ ಆಗಲಿ ಅಂತ ಅಪೇಕ್ಷಿಸ್ತಾರೆ ಜನ. ಇದಕ್ಕೆ ಸರಿಯಾಗಿ ದಿಢೀರ್ ಸಾಕ್ಷಾತ್ಕಾರ ಮಾಡಿಸಿಕೊಡ್ತೇವೆ ಅಂತ ಹೇಳುವ ಗುರುಗಳು ಇದ್ದಾರೆ ಇಂದಿನ ಕಾಲದಲ್ಲಿ. 40 ದಿನಗಳಲ್ಲಿ ಸಾಕ್ಷಾತ್ಕಾರ ಕೊಡಿಸುವವರು ಎಷ್ಟು ಗುರುಗಳು, 7 ದಿನಗಳಲ್ಲಿ ಸಾಕ್ಷಾತ್ಕಾರ ಕೊಡಿಸುವವರು ಎಷ್ಟು ಗುರುಗಳು, 40 ಅಲ್ಲ 7 ಅಲ್ಲ ಕೇವಲ 3 ದಿನಗಳಲ್ಲಿ ಸಾಕ್ಷಾತ್ಕಾರ ಮಾಡಿಸಿಕೊಡ್ತೇನೆ ಅಂತ ಹೇಳುವ ಗುರುಗಳು ಎಷ್ಟು ಜನ. ಹೀಗಿರುವಾಗ ಶ್ರೀಮಾತೆಯವರಂತಹ ಗುರುಗಳ ಬಳಿಗೆ ಯಾರು ಹೋಗ್ತಾರೆ? ಆದರೆ ಇಲ್ಲಿ ಶ್ರೀಮಾತೆಯವರು ಭಗವಂತನ ಸಾಕ್ಷಾತ್ಕಾರಕ್ಕೆ ಜನ್ಮಾಂತರಗಳ ಸಾಧನೆ ತಪಸ್ಸು ಬೇಕಾಗ್ತದೆ ಅಂತ ಹೇಳಿದ್ದು ಆ ಭಕ್ತನಿಗೆ ಹಾಗೂ ಆ ಭಕ್ತನಂಥವರಿಗೆ ಮಾತ್ರ ಅನ್ವಯವಾಗುತ್ತದೆ ಅಂತ ಅನ್ನೋದನ್ನ ನಾವು ತಿಳಿದಿರಬೇಕಾಗ್ತದೆ. ಯಾಕೆ ಅಂತಂದ್ರೆ ಆ ಭಕ್ತ ಅಲ್ಲಿಂದ ಹೊರಟು ಹೋದ ಕೂಡಲೇ ಶ್ರೀಮಾತೆಯವರು ಅಲ್ಲಿ ಕುಳಿತಿದ್ದ ಇತರ ಭಕ್ತರ ಹತ್ತಿರ ಹೇಳ್ತಾರೆ, ನೋಡಿ ಇವನು ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾನೆ, ಆದರೂ ಕೇಳ್ತಾ ಇದ್ದಾನೆ ನನಗೆ ಯಾಕಿನ್ನೂ ರಾಮಕೃಷ್ಣರ ದರ್ಶನವಾಗಲಿಲ್ಲ ಅಂತ. ಶ್ರೀರಾಮಕೃಷ್ಣರ ಬಳಿಗೆ ಹಲವಾರು ಹೆಂಗಸರು ಬರ್ತಾ ಇದ್ರು, ಅವರು ಶ್ರೀರಾಮಕೃಷ್ಣರನ್ನ ಕೇಳ್ತಾ ಇದ್ರು, ದೇವರಲ್ಲಿ ಮನಸ್ಸನ್ನ ನಿಲ್ಲಿಸೋದಕ್ಕಾಗ್ತಾ ಇಲ್ವಲ್ಲ ಯಾಕೆ, ನಮ್ಮ ಮನಸ್ಸನ್ನ ಸ್ಥಿರಗೊಳಿಸೋದಕ್ಕಾಗ್ತಾ ಇಲ್ವಲ್ಲ ಯಾಕೆ ಅಂತ ಈ ತರಹ ಕೇಳ್ತಾ ಇದ್ರು. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ನಿಮ್ಮಲ್ಲೆಲ್ಲ ಇನ್ನೂ ಬಾಣಂತಿ ವಾಸನೆ ಇದೆಯಲ್ಲಮ್ಮ, ಮೊದಲು ಆ ವಾಸನೆ ಹೋಗ್ಲಿ, ಈಗ್ಯಾಕೆ ಭಗವಂತನ ಸಾಕ್ಷಾತ್ಕಾರದ ಚಿಂತೆ, ಸಕಾಲ ಬರುತ್ತಲೇ ಎಲ್ಲವೂ ಆಗ್ತದೆ ಅಂತ. ಶ್ರೀಮಾತೆಯವರು ಶ್ರೀರಾಮಕೃಷ್ಣರು ಹೇಳಿದ ಈ ಮಾತನ್ನ ಉದಾಹರಿಸ್ತಾ ಹೇಳ್ತಾ ಇದ್ದಾರೆ, ಬಾಣಂತಿ ವಾಸನೆ ಹೋಗುತ್ತಲೇ ಎಲ್ಲವೂ ಆಗ್ತದೆ ಅಂತ. ಈಗ ನಮಗೆ ಚೆನ್ನಾಗಿ ಮನವರಿಕೆ ಆಗಿರಬಹುದು, ಭಗವಂತನ ಸಾಕ್ಷಾತ್ಕಾರವಾಗಬೇಕಾದ್ರೆ ಜನ್ಮಾಂತರದ ಸಂಸ್ಕಾರಗಳು ಅಂತನ್ನೋ ವಾಸನೆ ಹೋಗಿರಬೇಕಾಗುತ್ತದೆ ಅಂತ. ಅಲ್ಲಿ ಶ್ರೀರಾಮಕೃಷ್ಣರು ಆ ಸ್ತ್ರೀಯರ ಹತ್ರ ಹೇಳಿದ್ರಲ್ಲ, ನಿಮ್ಮಲ್ಲೆಲ್ಲ ಇನ್ನೂ ಬಾಣಂತಿ ವಾಸನೆ ಇದೆಯಲ್ಲಮ್ಮ ಅಂತ. ಹೀಗಂದ್ರೆ ಆ ಸ್ತ್ರೀಯರೆಲ್ಲ ಇನ್ನೂ ಬಾಣಂತಿಯರಾಗಿರುವಾಗಲೇ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ರು ಅಂತ ಹೀಗೆ ಅರ್ಥವಲ್ಲ. ಆ ಮಾತಿನ ಅರ್ಥ ಏನು ಅಂತಂದ್ರೆ ಅವರಲ್ಲೆಲ್ಲ ಸಂಸಾರ ಆಸಕ್ತಿ ಇನ್ನೂ ತುಂಬಿಕೊಂಡಿತ್ತು ಅಂತ ಅರ್ಥ. ಸಂಸಾರ ಆಸಕ್ತಿಗೂ ಭಗವಂತನ ಸಾಕ್ಷಾತ್ಕಾರಕ್ಕೂ ಬಹಳ ದೂರ, ಬಹಳ ಅಂತರ. ಒಂದು ಉತ್ತರ ಧ್ರುವವಾದ್ರೆ ಇನ್ನೊಂದು ದಕ್ಷಿಣ ಧ್ರುವ. ಮನುಷ್ಯ ಸಂಸಾರದಿಂದ ದೂರವಾದರೂ ಸಂಸಾರ ಆಸಕ್ತಿಯಿಂದ ದೂರವಾಗೋದು ಬಹಳ ಕಷ್ಟ. ಯಾಕೆಂದ್ರೆ ಸಂಸಾರ ಅಂತ ಅನ್ನೋದು ನಮ್ಮಿಂದ ಹೊರಗಡೆ ಇದೆ, ಆದ್ರಿಂದ ಅದನ್ನ ಬಿಟ್ಟು ದೂರ ಹೊರಟು ಹೋಗ್ಬಿಡಬಹುದು. ಆದ್ರೆ ಆಸಕ್ತಿ ಅಂತ ಅನ್ನೋದು ನಮ್ಮ ಮನಸ್ಸಿನ ಒಳಗಡೆಯೇ ಇದೆ, ಆದ್ರಿಂದ ಇದನ್ನ ಬಿಟ್ಟು ಬಿಡೋದು ಅಷ್ಟು ಸುಲಭ ಅಲ್ಲ. ಸನ್ಯಾಸಿಯಾಗಿ ಮನೆ ಬಿಟ್ಟು ಹೋಗಬಹುದು, ಆದ್ರೆ ಮನ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ? ಶ್ರೀಕೃಷ್ಣ ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವ ನಿವರ್ತತೆ ಅಂತಂದ್ರೆ, ನಾವು ನಿರಾಹಾರಿಗಳಾಗಿ ಉಪವಾಸ ಮಾಡಿದ್ದೇ ಆದ್ರೆ ವಿಷಯ ವಸ್ತುಗಳೆಲ್ಲ ನಮ್ಮಿಂದ ದೂರವಾಗಿ ಬಿಡುತ್ತವೆ. ಯಾಕೆಂದ್ರೆ ಆ ವಿಷಯ ವಸ್ತುಗಳನ್ನ ಅನುಭವಿಸಬಲ್ಲ ನಮ್ಮ ಇಂದ್ರಿಯಗಳ ಶಕ್ತಿಯೆಲ್ಲ ಅಡಗಿರುತ್ತವೆ. ಉಪವಾಸ ಹಾಕಿದ್ರಿಂದ ಇಂದ್ರಿಯಗಳೆಲ್ಲ ಬಲಗೊಂದಿಕೊಂಡಿರುತ್ತವೆ. ಆದ್ರಿಂದ ವಿಷಯ ವಸ್ತುಗಳ ಮೇಲೆ ವೈರಾಗ್ಯ ಬಂದ ಹಾಗೆ ಕಾಣ್ತದೆ, ಕಾಣ್ತದೆ ಅಷ್ಟೇ. ಏಕೆಂದ್ರೆ ವಿಷಯ ವಿನಿವರ್ತಂತೆ ರಸವರ್ಜ್ಯಂ ಅಂತಂದ್ರೆ ರಸವನ್ನ ಅಲ್ಲೇ ಇಟ್ಬಿಟ್ಟು
ವಿಷಯ ವಸ್ತುಗಳು ಮಾತ್ರ ದೂರವಾಗುತ್ತವೆ. ಅಂತಂದ್ರೆ ಉಪವಾಸ ಮಾಡಿದ್ರಿಂದ ವಿಷಯ ಸುಖವನ್ನು ಅನುಭವಿಸುವ ಶಕ್ತಿ ದೂರವಾಯಿತೇ ಹೊರತು ಆಸಕ್ತಿ ದೂರವಾಗಲಿಲ್ಲ ಅಂತ ಅರ್ಥ. ಈ ಆಸಕ್ತಿ ಅಂತ ಅನ್ನೋದು ಮನಸ್ಸಿನ ಒಳಗಡೆಯೇ ಇರುತ್ತದೆ, ಆದರೆ ಉಪವಾಸ ಮಾಡಿದ್ರಿಂದ ಮುದುಡಿಕೊಂಡಿರುತ್ತದೆ. ಪಾರಣೆ ಮಾಡಿದ ಕೂಡಲೇ ಚದುರಿಕೊಳ್ಳುತ್ತದೆ. ಆದರೆ ಈ ರಸವೂ ಕೂಡ ಅಂದರೆ ವಿಷಯಾಸಕ್ತಿಯೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರವಾದ ಕೂಡಲೇ ಹೊರಟು ಹೋಗಿಬಿಡುತ್ತದೆ. ಅಸ್ಯ ರಸೋಪಿ ಪರಂದೃಷ್ಟ್ವಾ ನಿವರ್ತತೆ ಅಂತ. ಈ ಸಂಸಾರ ಆಸಕ್ತಿ ಅಂತ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಜನ್ಮಾಂತರಗಳಿಂದಲೂ ತುಂಬಿಕೊಂಡಿದೆ. ಇದನ್ನು ಕರಗಿಸೋದಕ್ಕೋಸ್ಕರವೇ ಸಾಧನೆ ತಪಸ್ಸು ಮಾಡಬೇಕಾಗಿದೆ. ವೇದಾಂತದಲ್ಲಿ ಇದನ್ನು ವಾಸನಾಕ್ಷಯ ಅಂತ ಕರೀತಾರೆ. ವಾಸನಾಕ್ಷಯ ಮಾಡಿಕೊಳ್ಳಬೇಕು. ವಾಸನೆ ಅಂದರೆ ಸಂಸ್ಕಾರ. ಈ ಸಂಸ್ಕಾರಗಳ ಸುಳಿಯಿಂದ ಪಾರಾಗಬೇಕಾಗಿದೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ. ಉಪನಿಷತ್ ಭಾಷ್ಯದಲ್ಲಿ ಒಂದು ಮಾತು ಬರ್ತದೆ, ವಿಶುದ್ಧ ಸತ್ವಸ್ಯ ತು ನಿಷ್ಕಾಮಸ್ಯೈವ ಬಾಹ್ಯಾದ ನಿತ್ಯಾತ್ ಸಾಧ್ಯ ಸಾಧನ ಸಂಬಂಧಾತ್ ಯಹಕೃತಾತ್ ಪೂರ್ವಕೃತಾದ್ವಾ ಸಂಸ್ಕಾರ ವಿಶೇಷೋದ್ಭವಾದ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತದೆ ಅಂತ. ಅಂತಂದ್ರೆ ಮನುಷ್ಯ ಇಲ್ಲಿ ಈ ಜನ್ಮದಲ್ಲಿ ಕರ್ಮ ಮಾಡಿರ್ತಾನೆ, ಹಿಂದಿನ ಹಲವು ಜನ್ಮಗಳಲ್ಲೂ ಕರ್ಮ ಮಾಡಿರ್ತಾನೆ. ಈ ಕರ್ಮಗಳಿಂದಾಗಿ ಮನಸ್ಸಿನಲ್ಲಿ ಸಂಸ್ಕಾರಗಳು ಉತ್ಪನ್ನವಾಗಿರುತ್ತವೆ. ಪುನಃ ಈ ಸಂಸ್ಕಾರ ವಿಶೇಷಗಳಿಂದಾಗಿ ಹೊಸ ಹೊಸ ಕರ್ಮಗಳನ್ನ ಮಾಡುತ್ತಾನೆ. ಈ ಹೊಸ ಹೊಸ ಕರ್ಮಗಳು ಹೊಸ ಹೊಸ ಸಂಸ್ಕಾರಗಳನ್ನ ಉಂಟು ಮಾಡುತ್ತವೆ. ಹೀಗೆ ಆಗ್ತಾ 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 ಒಂದು ದೊಡ್ಡ ಸಂಸ್ಕಾರಗಳ ಸುಳಿಯೇ ನಿರ್ಮಾಣವಾಗುತ್ತದೆ. ಈ ಸುಳಿಯೊಳಗೆ ಜೀವಿ ಮುಳುಗಿ ಹೋಗಿರ್ತಾನೆ. ಆದರೆ ಇದೇ ಕರ್ಮಗಳನ್ನ ನಿಷ್ಕಾಮ ಭಾವದಿಂದ ಮಾಡ್ತಾ 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 ಕರ್ಮ ಪಾಶವನ್ನ ಕತ್ತರಿಸಿಕೊಳ್ಳಬಹುದು, ಕರ್ಮ ಸಂಸ್ಕಾರಗಳಿಂದ ಬಿಡಿಸಿಕೊಳ್ಳಬಹುದು. ಈ ರೀತಿಯಲ್ಲಿ ಸಂಸ್ಕಾರಗಳಿಂದ ವಿರಕ್ತನಾದಾಗ ಮಾತ್ರ ಹೃದಯ ಶುದ್ಧವಾಗುತ್ತದೆ. ಹೀಗೆ ವಿಶುದ್ಧ ಸತ್ವ ಅದವನಲ್ಲಿ ಪರಮಾತ್ಮನ ವಿಷಯವಾಗಿ ಅರಿತುಕೊಳ್ಳಬೇಕು ಅಂತನ್ನೋ ಜಿಜ್ಞಾಸೆ ಮೂಡಿಬರುತ್ತದೆ ಅಂತನ್ನುವ ಈ ಅಭಿಪ್ರಾಯದಿಂದ ಉಪನಿಷತ್ತು ಹೇಳುತ್ತದೆ, ವಿಶುದ್ಧ ಸತ್ವಸ್ಯತು ನಿಷ್ಕಾಮಸ್ಯೈವ ಬಾಹ್ಯಾದ್ ಅನಿತ್ಯಾತ್ ಸಾಧ್ಯ ಸಾಧನ ಸಂಬಂಧಾತ್ ಇಹ ಕೃತಾತ್ ಪೂರ್ವಕೃತಾದ್ವಾ ಸಂಸ್ಕಾರ ವಿಶೇಷೋದ್ಭವಾದ ವಿರಕ್ತಸ್ಯ ಪ್ರತ್ಯಗಾತ್ಮ ವಿಷಯ ಜಿಜ್ಞಾಸಾ ಪ್ರವರ್ತತೆ ಅಂತ. ಆದ್ರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ್ರೆ ಸಾಕಷ್ಟು ತಪಸ್ಸು ಮಾಡಿ ಸಂಸ್ಕಾರಗಳ ವಾಸನೆಯನ್ನ ಹೋಗಲಾಡಿಸಿಕೊಳ್ಬೇಕಾಗುತ್ತದೆ. ಶ್ರೀಮಾತಿಯವರು ಒಮ್ಮೆ ಒಬ್ಬ ಭಕ್ತನ ಹತ್ರ ಹೇಳ್ತಾರೆ, ಜನರೆಲ್ಲ ಬಂದು ನನ್ನನ್ನು ಕೇಳ್ತಾರೆ ಭಗವಂತನನ್ನ ತೋರಿಸಿಕೊಡಿ ಅಂತ. ಆದರೆ ಈ ಜನ ಸ್ವಲ್ಪವಾದರೂ ಸಾಧನೆ ಮಾಡೋದಿಲ್ಲ, ತಪಸ್ಸು ಮಾಡೋದಿಲ್ಲ, ಆದರೆ ತಕ್ಷಣವೇ ಭಗವಂತನ ದರ್ಶನ ಆಗಿಬಿಡಬೇಕಂತೆ. ಇದಕ್ಕೆಲ್ಲ ನಾನೇನು ಮಾಡಲಾರೇಪ್ಪ ಅಂತ. ಆದರೆ ಶ್ರೀಮಾತಿಯವರು ಹೀಗೆ ಹೇಳಿದರೂ ಕೂಡ ಎಷ್ಟೋ ಜನ ಸಾಧಕರಿಗೆ ಭಗವದ್ ದರ್ಶನ ಮಾಡಿಸಿಕೊಟ್ಟಂತ ಉದಾಹರಣೆಗಳಿವೆ. ಆದರೆ ಅದೆಲ್ಲ ಯಾರಿಗೆ? ಉಪನಿಷತ್ ಭಾಷ್ಯದಲ್ಲಿ ಹೇಳಿದ ಹಾಗೆ ಸಂಸ್ಕಾರ ವಿಶೇಷಗಳಿಂದ ವಿರಕ್ತರಾದವರಿಗೆ. ಈ ಮಾತನ್ನ ನಾವು ಯಾವಾಗಲೂ ನೆನಪಿಟ್ಕೊಂಡಿರಬೇಕು. ಪ್ರತಿಯೊಂದು ಕೆಲಸಕ್ಕೂ ಮೂರು ಬಗೆಯ ಅಧಿಕಾರಿಗಳಿದ್ದಾರೆ, ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ ಅಂತ. ಹಾಗೇನೇನೆ ಭಗವಂತನ ಸಾಕ್ಷಾತ್ಕಾರದ ಕೆಲಸಕ್ಕೂ ಈ ಮೂರು ಬಗೆಯ ಅಧಿಕಾರಿಗಳಿದ್ದಾರೆ. ಉತ್ತಮಾಧಿಕಾರಿಗಳಿಗೆ ಕೇವಲ ಶ್ರವಣ ಮಾತ್ರದಿಂದಲೇ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ. ಮಧ್ಯಮಾಧಿಕಾರಿಗಳಿಗೆ ಮನನದ ಅವಶ್ಯಕತೆ ಇದೆ. ಅಧಮಾಧಿಕಾರಿಗಳು ದೀರ್ಘಕಾಲ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ಮೇಲೆ ಸಿದ್ಧಿಯ ಮಾತು. ಇನ್ನೊಮ್ಮೆ ಒಬ್ಬ ಭಕ್ತ ಕೇಳ್ತಾನೆ, ಅಮ್ಮ ಕೆಲವು ಭಕ್ತರು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿರ್ತಾರೆ, ಆದರೆ ಅವರು ಆಧ್ಯಾತ್ಮಿಕ ಸಾಧನೆಯನ್ನೇನೋ ಮಾಡೋದಿಲ್ಲ, ಇಂಥವರಿಗೆ ಸಾಕ್ಷಾತ್ಕಾರ ಆಗ್ತದೇನೋ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಒಂದು ವೇಳೆ ಅವರೇನಾದರೂ ಸತ್ಯವಾಗಿಯೂ ಶರಣಾಗಿದ್ದುಕೊಂಡು ಭಗವಂತನನ್ನೇ ನೆಚ್ಚಿಕೊಂಡಿದ್ದುದೇ ಆದರೆ ಅವರ ಪಾಲಿಗೆ ಅದೇ ಆಧ್ಯಾತ್ಮಿಕ ಸಾಧನೆ, ಅದೇ ಅವರನ್ನ ಗುರಿ ಮುಟ್ಟಿಸ್ತದೆ ಅಂತ.
ಇಲ್ಲಿ ಶ್ರೀಮಾತಿಯವರು ಉತ್ತರ ಕೊಡುವಾಗ ತೋರಿಸಿದ ಎಚ್ಚರಿಕೆಯನ್ನ ನಾವು ಗಮನಿಸಬೇಕು. ಏನಂತಂದ್ರೆ, ಒಂದು ವೇಳೆ ಅವರೇನಾದರೂ ಸತ್ಯವಾಗಿಯೂ ಭಗವಂತನಲ್ಲೇ ಶರಣಾಗಿದ್ದುಕೊಂಡು ಭಗವಂತನನ್ನೇ ನೆಚ್ಚಿಕೊಂಡಿದ್ದುದೇ ಆದರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸತ್ಯವಾಗಿಯೂ ಶರಣಾಗಿರಬೇಕಾದ್ದು ಬಹಳ ಮುಖ್ಯ. ಸತ್ಯವಾಗಿಯೂ ಶರಣಾಗಿರೋದು ಅಂತಂದ್ರೆ ಏನರ್ಥ? ಅನನ್ಯ ಭಾವದಿಂದ ಶರಣಾಗಿರೋದು ಅಂತ ಅರ್ಥ. ಶ್ರೀಮಾತಿಯವರ ಈ ವಾಣಿ ಶ್ರೀಕೃಷ್ಣನ ವಾಣಿಗೆ ಸರಿಹೊಂದುತ್ತೆ. ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಶ್ರೀಮಾತಿಯವರು ಎಂಥೆಂಥ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೂ ತುಂಬ ಚಿಕ್ಕದಾದ ಚೊಕ್ಕದಾದ ಉತ್ತರವನ್ನ ಕೊಡ್ತಾ ಇದ್ರು. ಆದರೆ ಆ ಉತ್ತರ ನೇರವಾಗಿ ತಲುಪಿ ಪ್ರಶ್ನೆಯನ್ನ ಬಗೆಹರಿಸಿ ಬಿಡ್ತಾ ಇತ್ತು. ಒಮ್ಮೆ ಒಬ್ಬ ಭಕ್ತ ಕೇಳ್ತಾನೆ, ಅಮ್ಮ ಧ್ಯಾನ ಹೇಗೆ ಮಾಡಲಿ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಭಗವತ್ ಚಿಂತನೆ ಮಾಡು ಅಂತ. ಇದೇ ಪ್ರಶ್ನೆಯನ್ನ ನಮ್ಮ ಹತ್ರ ಯಾರಾದರೂ ಕೇಳಿದ್ರೆ ನಾವು ಅವರಿಗೆ ಏನ್ ಹೇಳ್ತೇವೆ ಅಂತಂದ್ರೆ, ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಓದು ಅಂತ. ಅಥವಾ ಹೀಗೆ ಹೇಳ್ತೇವೆ, ನೋಡು ಧ್ಯಾನ ಅಂದ್ರೆ ಯೋಗದ 7ನೇ ಮೆಟ್ಲು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಇವು 6 ಮೆಟ್ಟಿಲುಗಳನ್ನ ಏರಿದ ಮೇಲೆ 7ನೇ ಮೆಟ್ಲೇ ಧ್ಯಾನ. ಗೊತ್ತಾಯ್ತಾ? ಧ್ಯಾನ ಶುರು ಮಾಡಬೇಕಾದ್ರೆ ಮೊದಲು ಈ 6 ಮೆಟ್ಟಿಲುಗಳನ್ನ ಏರ್ಬೇಕಾಗ್ತದೆ, ತಿಳಿಯಿತೋ ಅಂತ. ಕೊನೆಗೂ ಧ್ಯಾನ ಹೇಗೆ ಮಾಡೋದು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೇ ಇರೋದಿಲ್ಲ. ಆದ್ರೆ ಇಲ್ಲಿ ಶ್ರೀಮಾತಿಯವರು ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತಾರೆ, ಭಗವತ್ ಚಿಂತನೆ ಮಾಡು ಅಂತ. ನಿಜಕ್ಕೂ ಭಗವಂತನ ಕುರಿತು ಭಾವಿಸ್ತಾ ಭಾವಿಸ್ತಾ ಮನಸ್ಸು ಭಗವನ್ಮಯವಾಗಿ ಬಿಡ್ತದೆ. ಭಕ್ತ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಅಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಹೇಗೆ ಮಾಡಲಿ ಅಂತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ಕಾಲಕ್ರಮದಲ್ಲಿ ನಿನ್ನ ಮನಸ್ಸೇ ನಿನಗೆ ಗುರುವಾಗ್ತದೆ. ಆಧ್ಯಾತ್ಮಿಕ ಸಾಧನೆ ಅಂತಂದ್ರೆ ಇನ್ನೇನು ಅಂತ ತಿಳಿದುಕೊಂಡೆ? ಯಾವಾಗಲೂ ಭಗವಂತನ ಪಾದ ಪದ್ಮಗಳಲ್ಲಿ ಮನಸ್ಸನ್ನ ಇಟ್ಟಿರೋದೇ ಆಧ್ಯಾತ್ಮಿಕ ಸಾಧನೆ. ಮನಸ್ಸಿನಲ್ಲಿ ಸದಾ ಭಗವಂತನ ಸ್ಮರಣೆ ಮಾಡೋದೇ ಆಧ್ಯಾತ್ಮಿಕ ಸಾಧನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯಚ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯಚ. ಸದಾ ಕಾಲದಲ್ಲಿಯೂ ನನ್ನನ್ನು ಸ್ಮರಿಸು ಮತ್ತು ಯುದ್ಧ ಮಾಡು ಅಂತ. ಇದು ಅರ್ಜುನನಿಗೆ ಹೇಳಿದ ಮಾತು. ಆದ್ರಿಂದ ಯುದ್ಧ ಮಾಡು ಅಂತ ಹೇಳ್ತಾನೆ. ಆದರೆ ನಾವು ಯಾರ ಜೊತೆಯಲ್ಲಿ ಯುದ್ಧ ಮಾಡೋದು? ನಾವು ಮಾಡೋದು ಮಾಡಬೇಕಾದ್ದು ಜೀವನ ಸಂಗ್ರಾಮ. ಶರೀರ ಇರೋವರೆಗೆ ಬದುಕಿರಬೇಕಲ್ಲ, ಅದಕ್ಕೊಂದಿಷ್ಟು ಹೋರಾಟ. ಆದರೆ ಈ ಹೋರಾಟವನ್ನ ಬಿಡಬೇಡ, ಹೋರಾಡುತ್ತಲೂ ಇರು ಮತ್ತು ಸರ್ವಕಾಲದಲ್ಲಿಯೂ ನನ್ನನ್ನ ಸ್ಮರಿಸುತ್ತಲೂ ಇರು. ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುದ್ಧಚ ಅಂತ. ಇದನ್ನೇ ಶ್ರೀಮಾತಿಯವರು ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇರೋದೇ ಆಧ್ಯಾತ್ಮ ಅಂತ. ಇದೇ ಸಂದರ್ಭದಲ್ಲಿ ಶ್ರೀಮಾತಿಯವರು ಇನ್ನೊಂದು ಮಾತು ಹೇಳಿದ್ರಲ್ಲ, ಕ್ರಮೇಣ ನಿನ್ನ ಮನಸ್ಸೇ ನಿನಗೆ ಗುರುವಾಗ್ತದೆ ಅಂತ. ಇದು ಬಹಳ ಮುಖ್ಯವಾದ ಮಾತು. ನಿಜಕ್ಕೂ ನಾವೆಲ್ಲರೂ ನಮ್ಮ ನಮ್ಮ ಮನಸ್ಸಿನ ನಿಯಮ ನಿರ್ದೇಶನಕ್ಕೆ ಅನುಸಾರವಾಗಿಯೇ ನಡೆದುಕೊಳ್ತಾ ಇದ್ದೇವೆ. ಆದರೆ ಒಳ್ಳೆಯ ಮನಸ್ಸು ಮತ್ತು ಕೆಟ್ಟ ಮನಸ್ಸು ಅಂತಿದೆ. ಒಳ್ಳೆಯ ಮನಸ್ಸು ಹೇಳ್ತದೆ, ಸುಮ್ಮನೆ ಅಲ್ಲಿ ಇಲ್ಲಿ ಅಲಿಬೇಡ, ಆಶ್ರಮಕ್ಕೆ ಹೋಗು, ಧ್ಯಾನ ಮಾಡು, ವಚನ ವೇದ ಓದು ಅಂತ. ಆದರೆ ಕೆಟ್ಟ ಮನಸ್ಸು ಹೇಳ್ತದೆ, ಬೀದಿ ಅಲದಾಡ್ಕೊಂಡು ಬಾ, ಸಿನಿಮಾಕ್ಕೆ ಹೋಗು, ಕಾದಂಬರಿ ಓದು ಅಂತ. ಆದ್ರಿಂದ ಅಶಿಕ್ಷಿತ ಮನಸ್ಸೇ ಕಳ್ಳಗುರು, ಸುಶಿಕ್ಷಿತ ಮನಸ್ಸೇ ಸದ್ಗುರು. ಆದರೆ ಈ ತುಂಟ ಮನಸ್ಸಿಗೆ ಶಿಕ್ಷಣ ಕೊಡುವ ಕೆಲಸ ಬಹಳ ಕಷ್ಟ. ಬಹುಶಃ ತುಂಟ ಹುಡುಗರನ್ನಾದರೂ ಹತೋಟಿಗೆ ತರಬಹುದು, ತುಂಟ ಕುದುರೆಯನ್ನಾದರೂ ಪಳಗಿಸಬಹುದು. ಆದರೆ ಈ ತುಂಟ ಮನಸ್ಸಿನ ತಂಟೆಯನ್ನ ನಿಲ್ಲಿಸೋದು ಮಾತ್ರ ಬಹುಪ್ರಯಾಸದ ಕೆಲಸ. ಒಮ್ಮೆ ಒಬ್ಬ ಭಕ್ತ
ಶ್ರೀಮಾತೆಯವರ ಹತ್ರ ತನ್ನ ಮನಸ್ಥಿತಿಯನ್ನು ಹೇಳಿಕೊಳ್ತಾನೆ. ಅಮ್ಮ, ನನ್ನ ಮನಸ್ಸಿನಲ್ಲಿ ಹೇಳ್ತಾ ಇರೋ ಕೆಟ್ಟ ಯೋಚನೆಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತೇನೆ, ಆದರೂ ಆಗ್ತಾ ಇಲ್ವಲ್ಲ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಇದು ನಿನ್ನ ಜನ್ಮಾಂತರ ಸಂಸ್ಕಾರಗಳ ಪರಿಣಾಮ. ಇವನ್ನೆಲ್ಲ ನೀನು ಬಲಪ್ರಯೋಗ ಮಾಡಿ ಒಂದೇ ಸಲಕ್ಕೆ ಹೋಗಲಾಡಿಸ್ಕೊಂಡು ಬಿಡಬಲ್ಲೆ ಅಂತ ತಿಳಿದುಕೊಂಡಿದೀಯಾ? ಅದೆಲ್ಲ ಆಗೋದಿಲ್ಲ. ಸಜ್ಜನ ಸಂಘದಲ್ಲಿರು, ಒಳ್ಳೆಯ ನಡತೆ ಅಭ್ಯಾಸ ಮಾಡು, ಸದಾ ಪ್ರಾರ್ಥನೆ ಮಾಡು ಅಂತ ಹೀಗೆ ಹೇಳಿಕೊಡ್ತಾರೆ ಶ್ರೀಮಾತೆಯವರು. ಆ ಭಕ್ತ ಹೇಳಿದ್ನಲ್ಲ, ಮನಸ್ಸಿನಲ್ಲಿ ಹೇಳ್ತಾ ಇರೋ ಕೆಟ್ಟ ಯೋಚನೆಗಳನ್ನ ಹೋಗಲಾಡಿಸೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತೇನೆ, ಆದರೂ ಆಗ್ತಾ ಇಲ್ಲ ಅಂತ. ಸಾಮಾನ್ಯವಾಗಿ ಇದು ಎಲ್ಲ ಸಾಧಕರ ಹಣೆ ಬರಹ. ಯಾಕೆ ಅಂದ್ರೆ, ನಾವು ಹಿಂದೆಯೇ ನೋಡಿಕೊಂಡು ಬಂದ ಹಾಗೆ ನಾವು ಅನಾದಿಯಿಂದ ಅಂದ್ರೆ ಜನ್ಮಾಂತರಗಳಿಂದ ಕರ್ಮ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಕರ್ಮಗಳಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಬಹುಶಃ ಕೆಟ್ಟದ್ದು ಸ್ವಲ್ಪ ಜಾಸ್ತಿ ಇರಬಹುದು. ಯಾಕೆ ಅಂದ್ರೆ, ಕೆಟ್ಟದ್ದನ್ನ ಬಹಳ ಉತ್ಸಾಹದಿಂದ ಮಾಡ್ತೇವೆ, ಬೇಗ ಅಭ್ಯಾಸ ಮಾಡಿಕೊಳ್ತೇವೆ. ಕರ್ಮ ಅಂತ ಮಾಡಿದ ಮೇಲೆ ಅವು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಿಂದ ಸೇರಿಕೊಳ್ಳುತ್ತವೆ. ಕೆಟ್ಟ ಸಂಸ್ಕಾರಗಳು ಹೊಸ ಹೊಸ ಕೆಟ್ಟ ಕರ್ಮಗಳಿಗೆ ಪ್ರೇರಣೆ ಕೊಡುತ್ತವೆ. ಒಳ್ಳೆಯ ಸಂಸ್ಕಾರಗಳು ಹೊಸ ಹೊಸ ಒಳ್ಳೆಯ ಕರ್ಮಗಳಿಗೆ ಪ್ರೇರಣೆ ಕೊಡುತ್ತವೆ. ಜನ್ಮಾಂತರಗಳಿಂದ ನಾವು ಈ ಪ್ರೇರಣೆಗೆ ಅನುಸಾರವಾಗಿ ನಡೆದುಕೊಂಡು ಬಂದಿದ್ದೇವೆ. ಆದರೆ ಈಗ ನಾವು ಶ್ರೀರಾಮಕೃಷ್ಣ ಶ್ರೀಮಾತೆಯವರ ದಿವ್ಯ ಜೀವನ ಸಂದೇಶಗಳನ್ನು ಕೇಳಿ ಪ್ರಭಾವಿತರಾಗಿ ಒಳ್ಳೆಯವರಾಗಬೇಕು ಅಂತ ಬಯಸಿದ್ದೇವೆ. ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತ ಬಯಸಿದ್ದೇವೆ. ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಬಯಸಿದ್ದೇವೆ. ಆದರೆ ಮನಸ್ಸು ಯಾಕೋ ತೊಂದರೆ ಕೊಡ್ತಾ ಇದೆ. ಕೆಟ್ಟ ಆಲೋಚನೆಗಳೇ ಮೇಲೆ ಬಂದು ಮನಸ್ಸಿನ ಸ್ಥಿಮಿತವನ್ನೇ ಹದಗೆಡಿಸ್ತಾ ಇದೆ. ಏನು ಮಾಡಲಿ ಈಗ ಅಂತ ಕಂಗಾಲಾಗ್ತೇವೆ. ಆದರೆ ಜನ್ಮಾಂತರಗಳಿಂದ ಹದಗೆಟ್ಟ ಈ ಮನಸ್ಸು ಈಗ ಇದ್ದಕ್ಕಿದ್ದಂತೆ ತಹಬಂದಿಗೆ ಬಂದಿತೇನೋ ಅದನ್ನೇ ಶ್ರೀಮಾತೆಯವರು ಹೇಳ್ತಾರೆ. ಇವೆಲ್ಲ ಜನ್ಮಾಂತರಗಳಿಂದ ಕೂಡಿಕೊಂಡು ಬಂದ ಸಂಸ್ಕಾರಗಳ ಪರಿಣಾಮ. ಇವನ್ನೆಲ್ಲ ನೀನೀಗ ಬಲಪ್ರಯೋಗ ಮಾಡಿ ಒಂದೇ ಸಲಕ್ಕೆ ಹೋಗಲಾಡಿಸಿಕೊಂಡು ಬಿಡಬಲ್ಲೆ ಅಂತ ತಿಳ್ಕೊಂಡ್ಯಾ ಅಂತ. ಹಾಗಾದ್ರೆ ಇದಕ್ಕೆ ಉಪಾಯ ಏನು? ಸಜ್ಜನ ಸಂಘ, ಒಳ್ಳೆಯ ನಡತೆಯ ಅಭ್ಯಾಸ ಮತ್ತು ಸದಾ ಪ್ರಾರ್ಥನೆ. ಈ ಮೂರು ಉಪಾಯಗಳನ್ನು ಹೇಳಿಕೊಡ್ತಾರೆ ಶ್ರೀಮಾತೆಯವರು. ಆಗ ಭಕ್ತ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಅಮ್ಮ, ಹೀಗೆ ಎಷ್ಟು ದಿನ ಅಂತ ಈ ಮನಸ್ಸಿನ ಜೊತೆಗೆ ಹೋರಾಡ್ಲಿ? ಒಂದು ಆಸೆ ಮುಗಿಯುತ್ತಲೇ ಇನ್ನೊಂದು ಆಸೆ ಎದ್ದಾಯ್ತು, ಏನ್ ಮಾಡ್ಲಿ ಅಂತ. ನಿಜ, ನಮ್ಮ ಮನಸ್ಸಿನಲ್ಲಿ ತುಂಬಿರುವ ಆಸೆಗಳಿಗೆ ಆದಿ ಅಂತ್ಯವೇ ಇಲ್ಲ. ಈಗ ಈ ಆಸೆಗಳೆಲ್ಲ ಕೇವಲ ಬಯಲಾಸೆಗಳು, ಇವುಗಳಿಂದ ಪೂರ್ಣ ತೃಪ್ತಿ ಸಿಗೋದಿಲ್ಲ. ಆದ್ರಿಂದ ಈ ಆಸೆಗಳನ್ನೆಲ್ಲ ಬಿಟ್ಟು ಕೇವಲ ಭಗವಂತನ ಧ್ಯಾನದಲ್ಲಿ ನಿರತರಾಗಿದ್ದು ಬಿಡೋಣ ಅಂತ ನಮಗೇನೋ ಅನಿಸ್ತದೆ. ಆದರೆ ಈ ಆಸೆಗಳು ಮಾತ್ರ ಬಿಡೋದಿಲ್ಲ, ಒಂದಾದ್ಮೇಲೊಂದು ಹೇಳುತ್ತಲೇ ಇರುತ್ತವೆ, ಏನ್ ಮಾಡ್ಲಿ? ಆ ಭಕ್ತನು ಕೂಡ ಕೇಳ್ತಾ ಇದ್ದಾನೆ, ಏನ್ ಮಾಡ್ಲಿ ಅಂತ. ಶ್ರೀಮಾತೆಯವರು ಹೇಳ್ತಾರೆ, ಈ ಅಹಂಬುದ್ಧಿ ಇರುವವರೆಗೆ ಆಸೆಗಳು ಹೇಳುತ್ತಲೇ ಇರುತ್ತವೆ. ಆದರೆ ಈ ಆಸೆಗಳು ನಿನಗೇನು ಹಾನಿ ಮಾಡೋದಿಲ್ಲ. ಶ್ರೀರಾಮಕೃಷ್ಣರು ನಿನ್ನನ್ನು ರಕ್ಷಿಸ್ತಾರೆ. ಅವರ ಪಾದ ಪದ್ಮಗಳಲ್ಲಿ ಶರಣಾಗತರಾಗಿ ಬಂದವರನ್ನ ಅವರು ರಕ್ಷಣೆ ಮಾಡದೇ ಇದ್ರೆ ಅವರು ದೊಡ್ಡ ಪಾಪ ಮಾಡಿದಾಗುತ್ತದೆ. ನೀನು ಅವರಲ್ಲಿ ಶರಣಾಗಿ ನಿನ್ನ ಪಾಡಿಗೆ ಜೀವನ ನಡೆಸ್ತಾ ಇರು. ಅವರು ನಿನ್ನನ್ನು ಮೇಲೆತ್ತಲಿ ಅಥವಾ ಮುಳುಗಿಸಲಿ, ಆದರೆ ನೀನು ಮಾತ್ರ ಒಳ್ಳೆಯ ದಾರಿಯಲ್ಲಿ ನಡೆಯುವ ಪ್ರಯತ್ನ ಮಾಡ್ತಾ ಇರಬೇಕು. ಅದು ಕೂಡ ದೇವರು ನಿನಗೆ ಎಷ್ಟು ಶಕ್ತಿ ಕೊಟ್ಟಿದಾನೋ ಆ ಶಕ್ತಿಗನುಸಾರ ಒಳ್ಳೆ ದಾರಿಯಲ್ಲಿ ನಡೆಯುವ ಪ್ರಯತ್ನ ಮಾಡು ಅಂತ. ಇಲ್ಲಿ ಶ್ರೀಮಾತಿಯವರು ಹೇಳಿಕೊಟ್ಟಂತಹ ಮೂರು ಮುಖ್ಯ ಅಂಶಗಳನ್ನ ನಾವು ಗಮನಿಸಬೇಕು. ಒಂದನೇದಾಗಿ, ನಮ್ಮಲ್ಲಿ ಅಹಂಬುದ್ಧಿ ಅಂತಂದ್ರೆ ಅಹಂಕಾರ ಇರುವವರೆಗೆ ಈ ಆಸೆಗಳು ಅಂತನ್ನೋದು ಹೇಳುತ್ತಲೇ ಇರುತ್ತವೆ. ಇದು ಮನಸ್ಸಿನ ಸಹಜ ಸ್ವಭಾವ. ಆದರೆ ಈ ಆಸೆಗಳನ್ನ ಈಡೇರಿಸಿಕೊಳ್ಬೇಕು ಅಂತನ್ನೋ ಬುದ್ಧಿ ಇಲ್ಲದಿದ್ರೆ, ಅಂದ್ರೆ ಈ ಆಸೆಗಳನ್ನ ಕಡೆಗಣಿಸಿ ಬಿಟ್ಟದ್ದೇ ಆದ್ರೆ,
ಇವುಗಳಿಂದ ನಮಗೆ ಯಾವ ಹಾನಿಯೂ ಆಗೋದಿಲ್ಲ ಅಂತ. ಎರಡನೇದಾಗಿ, ಯಾರ್ಯಾರು ಶ್ರೀರಾಮಕೃಷ್ಣರ ಪಾದ ಪದ್ಮಗಳಲ್ಲಿ ಶರಣಾಗತರಾಗಿ ಬಂದಿದ್ದಾರೋ ಅಂಥವರನ್ನ ಶ್ರೀರಾಮಕೃಷ್ಣರು ರಕ್ಷಣೆ ಮಾಡದೆ ಹೋದ್ರೆ ಶ್ರೀರಾಮಕೃಷ್ಣರು ದೊಡ್ಡ ಪಾಪ ಮಾಡಿದ ಹಾಗೆ ಸರಿ ಅಂತ ಶ್ರೀಮಾತೆಯವರು ಘೋಷಿಸಿದಂತಹ ಈ ಮಾತು ತುಂಬಾ ರೋಮಾಂಚಕಾರಿಯಾಗಿದೆ. ಇಲ್ಲಿ ಶ್ರೀರಾಮಕೃಷ್ಣರನ್ನ ಆಶ್ರಯಿಸಿ ನಮ್ಮ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳಬಹುದು, ಆಧ್ಯಾತ್ಮಿಕ ಜೀವನದಲ್ಲಿ ಗುರಿ ಸೇರಬಹುದು ಅಂತನ್ನೋ ವಿಷಯದಲ್ಲಿ ಶ್ರೀಮಾತೆಯವರಿಂದ ದೃಢವಾದ ಭರವಸೆ ಸಿಗುತ್ತದೆ ನಮಗೆ. ಮೂರನೇದಾಗಿ ಶ್ರೀಮಾತೆಯವರು ಹೇಳ್ತಾರೆ, ಆದರೆ ನಾವು ಮಾತ್ರ ಭಗವಂತ ಕೊಟ್ಟ ಶಕ್ತಿಗನುಸಾರವಾಗಿ ಒಳ್ಳೆಯ ದಾರಿಯಲ್ಲಿ ನಡೆಯುವ ಪ್ರಯತ್ನ ಮಾಡಬೇಕು ಅಂತ. ಇನ್ನೊಬ್ಬ ಭಕ್ತ ಒಂದು ಪ್ರಶ್ನೆ ಕೇಳ್ತಾನೆ, ಅಮ್ಮ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಲೇಬೇಕು ಅನ್ನೋ ಹಾಗಿದ್ರೆ ಈ ಭಗವಂತನ ಕೃಪೆ ಯಾಕೆ ಬೇಕು? ಎಲ್ಲ ಸಾಧನೆಯಿಂದಲೇ ಆಗೋ ಹಾಗಿದ್ರೆ ಕೃಪೆ ಮಾಡಬೇಕಾದ ಅವಶ್ಯಕತೆ ಏನಿದೆ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ ಮೀನು ಹಿಡಿಬೇಕಾದ್ರೆ ಗಾಳ ಹಿಡಿದುಕೊಂಡು ಕುಳಿತಿರಬೇಡವೆ? ಮಲಗಿಕೊಂಡು ನಿದ್ರೆ ಮಾಡ್ತಾ ಇರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿಯೇ ಬಂದು ಬೀಳುತ್ತದೇನು ಅಂತ. ನಿಜಕ್ಕೂ ಪುರುಷ ಪ್ರಯತ್ನದ ವಿಷಯದಲ್ಲಿ ಶ್ರೀಮಾತೆಯವರು ಕೊಟ್ಟ ಈ ಉದಾಹರಣೆ ತುಂಬಾ ಚೆನ್ನಾಗಿದೆ. ಮೀನು ಹಿಡಿಯುವವನು ಗಾಳದ ತುದಿಗೆ ಎರೆಯನ್ನ ಸಿಕ್ಕಿಸಿ ಅದನ್ನ ನೀರೊಳಗೆ ಬಿಟ್ಟು ಗಾಳದ ಹಿಡಿಯನ್ನ ಹಿಡಿದುಕೊಂಡು ದಡದ ಮೇಲೆ ಕುಳಿತಿರ್ತಾನೆ. ಕುಳಿತುಕೊಂಡು ಆ ಎರೆಯನ್ನ ಮೀನು ಬಂದು ಹಿಡಿಯೋದನ್ನೇ ಕಾಯ್ತಾ ಇರ್ತಾನೆ. ಈಗ ಇವನ ಪ್ರಯತ್ನವೆಲ್ಲ ಇಷ್ಟೆ, ಗಾಳವನ್ನ ಹಿಡಿದುಕೊಂಡು ಕುಳಿತಿರೋದು. ಆದರೆ ಮೀನು ಬಂದು ಆ ಎರೆಯನ್ನ ಹಿಡಿಯೋದು ಅದರಿಷ್ಟ. ಹಾಗೇನೇನೆ ನಾವು ನಮ್ಮ ಮನಸ್ಸಿನಲ್ಲಿ ಭಕ್ತಿ ಪ್ರೀತಿ ಅಂತನ್ನೋ ಎರೆಯನ್ನ ಸಿಕ್ಕಿಸಿ ಕುಳಿತಿರಬೇಕು. ಇದೇ ನಮ್ಮ ಸಾಧನೆ. ಆದರೆ ನಮ್ಮ ಭಕ್ತಿಯನ್ನ ಸ್ವೀಕರಿಸಿ ಕೃಪೆ ಮಾಡೋದು ಭಗವಂತನ ಇಚ್ಛೆಗೆ ಸಂಬಂಧಪಟ್ಟ ವಿಷಯ. ಆದ್ರಿಂದ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ ಮೀನು ಹಿಡಿಬೇಕಾದ್ರೆ ಗಾಳ ಹಿಡಿದುಕೊಂಡು ಕುಳಿತಿರಬೇಡವೆ ಅಂತ. ಹಾಗೇನೇನೆ ಇನ್ನೊಂದು ಉದಾಹರಣೆ ಕೊಡ್ತಾ ಹೇಳ್ತಾರೆ, ಮಲಗಿಕೊಂಡು ನಿದ್ರೆ ಮಾಡ್ತಾ ಇರುವಂತಹ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿಯೇ ಬಂದು ಬೀಳುತ್ತದೇನು ಅಂತ. ಕಾಡಿನಲ್ಲಿ ಬೇಕಾದಷ್ಟು ಜಿಂಕೆಗಳಿವೆ, ಇವೇ ಸಿಂಹದ ಆಹಾರ. ಸಿಂಹಕ್ಕೆ ತುಂಬಾ ಶಕ್ತಿ, ಅದು ಮಹಾಬಲಶಾಲಿಯಾದ ಪ್ರಾಣಿ. ಆದರೂ ಕೂಡ ಅದರ ಊಟಕ್ಕೆ ಜಿಂಕೆ ಸಿಗಬೇಕಾದ್ರೆ ಹೊಂಚು ಹಾಕಿ ಜಿಂಕೆ ಮೇಲೆ ಹಾರಬೇಕಾಗುತ್ತದೆ. ಹಾಗೇನೇನೆ ಭಗವಂತ ಇಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಜಿಂಕೆಗಳ ಹಾಗೆ ಸಾಧುವಾಗಿಯೇ ಇದ್ದಾನೆ, ಕೋಮಲವಾಗಿಯೇ ಇದ್ದಾನೆ. ಆದರೆ ನಾವು ಅವನ ಮೇಲೆ ಹೊಂಚು ಹಾಕದೇ ಇದ್ರೆ, ಅಂದ್ರೆ ಧ್ಯಾನ ಮಾಡದೇ ಇದ್ರೆ ಅವನಾಗೆ ನಮ್ಮ ಬಾಯಿಗೆ ಬಂದು ಬೀಳೋದಿಲ್ಲ ಅಂತ ಹೀಗೆ ಈ ಉದಾಹರಣೆ ಕೊಡ್ತಾ ಹೇಳ್ತಾರೆ ಶ್ರೀಮಾತೆಯವರು. ಭಗವಂತನ ಸಾಕ್ಷಾತ್ಕಾರ ಅಂತನ್ನೋದು ಹೇಗಾಗ್ತದೆ ಅಂತನ್ನೋದನ್ನ ಒಂದು ಉದಾಹರಣೆ ಕೊಟ್ಟು, ಒಂದು ಉಪಮಾನ ಕೊಟ್ಟು ಹೇಳ್ತಾರೆ ಶ್ರೀಮಾತೆಯವರು. ಆಕಾಶದಲ್ಲಿ ಚಂದ್ರ ಇದ್ದಾನೆ, ಆದರೆ ಆ ಚಂದ್ರನನ್ನ ಮೋಡ ಮುಚ್ಚಿಕೊಂಡಿದೆ. ಈಗ ಆ ಚಂದ್ರನ ದರ್ಶನವಾಗಬೇಕಾದ್ರೆ ಗಾಳಿ ಆ ಮೋಡಗಳ ರಾಶಿಯನ್ನ ಚದರಿಸಬೇಕಾಗುತ್ತದೆ. ಗಾಳಿ ಬೀಸೋದ್ರಿಂದ ಆ ಮೋಡಗಳು ಮೆಲ್ಲಗೆ ಜಾರಿದಾಗ ಚಂದ್ರನ ದರ್ಶನವಾಗುತ್ತದೆ. ಯಾವ ಕಾರ್ಯವೇ ಆಗಲಿ ಇದ್ದಕ್ಕಿದ್ದಂತೆ ಆಗಿಬಿಡುತ್ತದೇನೋ, ಭಗವಂತನ ದರ್ಶನ ಕೂಡ ಹಾಗೇನೇನೆ. ಹಿಂದಿನ ಕರ್ಮಗಳೆಲ್ಲ ಮೆಲ್ಲಗೆ ಕಳಚಿಕೊಂಡಾಗ ಭಗವಂತನ ದರ್ಶನ ತಾನೇ ತಾನಾಗಿ ಆಗ್ತದೆ ಅಂತ ಈ ಒಂದು ಸುಂದರವಾದ ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ಭಗವಂತನ ಸಾಕ್ಷಾತ್ಕಾರವನ್ನ ಹೇಗೆ ಮಾಡಿಕೊಳ್ಬೇಕು ಅಂತನ್ನೋದರ ಸಂಬಂಧವಾಗಿ ಎರಡು ಅಭಿಪ್ರಾಯಗಳಿವೆ. ಒಂದು, ಯೋಗ ಶಾಸ್ತ್ರಗಳನ್ನ ಆಧ್ಯಾತ್ಮಿಕ ಶಾಸ್ತ್ರ ಗ್ರಂಥಗಳನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು, ಆಮೇಲೆಯೇ ಸಾಧನೆ ಮಾಡಬೇಕು ಅಂತ. ಇನ್ನೊಂದು, ಮೊದಲು ಸಾಧನೆ ಮಾಡಬೇಕು, ಮೊತ್ತ ಮೊದಲನೇದಾಗಿ ಸಾಧನೆ ಮಾಡಬೇಕು, ಭಗವದ್ ಧ್ಯಾನದಲ್ಲಿ ಮುಳುಗಿ ಬಿಡಬೇಕು, ಆಮೇಲೆ ಅವಶ್ಯಕತೆ ಕಂಡು ಬಂದ್ರೆ ಶಾಸ್ತ್ರ ಗ್ರಂಥಗಳನ್ನ ಅವಲೋಕಿಸಬಹುದು ಅಂತ. ಆದರೆ ಈ ಪುಸ್ತಕ ಪಾಂಡಿತ್ಯದ ಬಗ್ಗೆ ಶ್ರೀಮಾತೆಯವರು ಹೇಳ್ತಾರೆ, ಭಗವಂತನಲ್ಲಿ ಶ್ರದ್ಧಾಭಕ್ತಿಯನ್ನ ಹುಟ್ಟಿಸಲಾರದಂತಹ ಪುಸ್ತಕ ಪಾಂಡಿತ್ಯದಿಂದ ಏನು ಪ್ರಯೋಜನ? ಅಲ್ಲದೆ ಕೇವಲ ಪುಸ್ತಕ ಓದಿ
ಶ್ರದ್ಧೆ ಹುಟ್ಟುವುದಕ್ಕೆ ಸಾಧ್ಯವಿದೆಯೇ? ಹಲವಾರು ಪುಸ್ತಕಗಳನ್ನ ಓದೋದ್ರಿಂದ ದಿಗ್ಭ್ರಮೆ ಹುಟ್ಟಿಕೊಳ್ತದೆ ಅಷ್ಟೇ ಅಂತ ಹೀಗೆ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತಿದೆ, ಶಬ್ದಜಾಲಂ ಮಹಾರಣ್ಯಂ ಚಿತ್ತ ಭ್ರಮಣಕಾರಕಂ ಅತಃ ಪ್ರಯತ್ನಾಜ್ಞಾತವ್ಯಂ ತತ್ವಜ್ಞಾತ್ ತತ್ವಮಾತ್ಮನಃ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ಭ್ರಮಣಕಾರಣಂ ಅತಃ ಪ್ರಯತ್ನಾಜ್ಞಾತವ್ಯಂ ತತ್ವಜ್ಞಾತ್ ತತ್ವಮಾತ್ಮನಃ. ಅಂತಂದ್ರೆ ಶಾಸ್ತ್ರಗಳ ಶಬ್ದ ಜಾಲ ಅಂತ ಅನ್ನೋದು ಒಂದು ದೊಡ್ಡ ಅರಣ್ಯದ ಹಾಗಿರುತ್ತದೆ. ಅರಣ್ಯದೊಳಗೆ ಒಂದು ಸಲವೇನಾದರೂ ಸಿಕ್ಕಿ ಹಾಕಿಕೊಂಡು ಬಿಟ್ರೆ ಹೇಗೆ ದಾರಿ ತಪ್ಪಿ ದಿಗ್ಭ್ರಮೆಗೊಳ್ತೇವೋ ಹಾಗೇನೇನೆ ಈ ಶಾಸ್ತ್ರಗಳ ಶಬ್ದ ಜಾಲದಲ್ಲಿ ಸಿಕ್ಕಿಕೊಂಡು ಬಿಟ್ರೆ ಮತಿಭ್ರಮಣೆ ಆಗಿಬಿಡ್ತದೆ, ಬುದ್ಧಿಭ್ರಮಣೆ ಆಗಿಬಿಡ್ತದೆ ಅಂತ. ಹಾಗೇನೇನೆ ಅದೇ ವಿವೇಕ ಚೂಡಾಮಣಿಯಲ್ಲಿ ಇನ್ನೊಂದು ಮಾತಿದೆ, ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಅಂತಂದ್ರೆ ಈ ಪಂಡಿತರ ವಾಗ್ವೈಖರಿ, ಶಬ್ದಗಳ ಪ್ರವಾಹ, ಶಾಸ್ತ್ರ ವಿವರಣೆಯ ಕೌಶಲ ಇವೆಲ್ಲ ಉದರಂಭರಣದ ಸಾಧನವಾಗಬಲ್ಲವೇ ವಿನ ಮುಕ್ತಿಗೆ ಇವುಗಳಿಂದ ಏನೂ ಪ್ರಯೋಜನವಿಲ್ಲ ಅಂತ ಶ್ರೀಮಾತೆಯವರು ಅದನ್ನೇ ಹೇಳ್ತಾ ಇದ್ದಾರೆ. ಕೇವಲ ಪುಸ್ತಕ ಓದಿ ಶ್ರದ್ಧೆ ಹುಟ್ಟೋದಕ್ಕೆ ಸಾಧ್ಯವಿದೆಯೇ? ಹಲವಾರು ಪುಸ್ತಕಗಳನ್ನ ಓದೋದ್ರಿಂದ ದಿಗ್ಭ್ರಮೆ ಹುಟ್ಟುತ್ತದೆ ಅಷ್ಟೇ ಅಂತ. ಹಾಗೇನೇನೆ ಶ್ರೀಮಾತೆಯವರು ಯಾವಾಗಲೂ ವಿವೇಕಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡ್ತಾ ಇದ್ರೆ ಹೊರತು ತರ್ಕಕ್ಕಲ್ಲ. ವಿವೇಕದ ಮೂಲಕ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಅನ್ನೋದನ್ನ ತಿಳಿದುಕೊಳ್ಳಬೇಕೇ ಹೊರತು ವಿವೇಕದ ಮೂಲಕ ಈ ಬಿದ್ದು ಹೋಗುವ ಪ್ರಪಂಚವೆಂದರೆ ಏನು, ನಿತ್ಯನಾಗಿರುವ ದೇವರು ಎಂದರೆ ಯಾರು ಅಂತ ಅನ್ನೋದನ್ನ ತಿಳಿದುಕೊಳ್ಳಬೇಕೇ ಹೊರತು ಸುಮ್ಮನೆ ತರ್ಕ ಮಾಡ್ತಾ ಕುಳಿತಿರೋದಲ್ಲ ಅಂತ ಅವರು ಹೇಳ್ತಾರೆ. ಯಾವ ಭಗವಂತನ ಅಸ್ತಿತ್ವ ಅಂತ ಅನ್ನೋದು ಹಗಲಿನಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆಯೋ ಅದರ ವಿಷಯವಾಗಿ ತರ್ಕ ಮಾಡ್ತಾ ಕುಳಿತುಕೊಳ್ಳೋದೇನಿದೆ ಅಂತ. ಇನ್ನೊಂದು ಸಲ ಅವರು ಹೇಳ್ತಾರೆ, ಈ ಬಗೆಯ ತರ್ಕ ವಿತರ್ಕವನ್ನು ಬಿಟ್ಟುಬಿಡಿ, ಕೇವಲ ತರ್ಕ ಮಾಡುವುದರ ಮೂಲಕವೇ ಭಗವಂತನನ್ನು ತಿಳಿಯೋದಕ್ಕೆ ಯಾರಿಂದ ಸಾಧ್ಯವಾಗಿದೆ ಅಂತ. ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ನ ನರೇಣ ಅವರೇಣ ಪ್ರೋಕ್ತ ಏಷಃ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹೆತರ್ಕ್ಯಂ ಅಣುಪ್ರಮಾಣಾತ್. ಅಂತಂದ್ರೆ ಈ ಪರಮಾತ್ಮನ ಸ್ವರೂಪದ ಕುರಿತಾಗಿ ಅಂತಿಂಥವರ ವಿವರಣೆಯ ಮೂಲಕ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅವನು ಅಣುವಿಗಿಂತಲೂ ಅಣು, ತುಂಬ ಸೂಕ್ಷ್ಮ ಹಾಗೂ ಅತರ್ಕ್ಯ ಅಂತ. ಅತರ್ಕ್ಯ ಅಂದ್ರೆ ತರ್ಕ ಮಾಡಿ ತಿಳಿಯಬಹುದಾದಂಥವನಲ್ಲ ಅಂತ. ನಾವು ತರ್ಕ ಮಾಡೋದು ನಮ್ಮ ಮನಸ್ಸು ಮಾತುಗಳ ಮೂಲಕ, ಆದರೆ ಅನಂತನಾದ ಭಗವಂತನನ್ನ ತಿಳಿಯೋದಕ್ಕೆ ತಿಳಿದು ವರ್ಣಿಸೋದಕ್ಕೆ ಅಂತ ಹೋದಂತಹ ಮಾತು ಮನಸ್ಸಿನ ಸಮೇತವಾಗಿ ಹಿಂತಿರುಗಿತು ಅಂತ ತೈತ್ತಿರೀಯ ಉಪನಿಷತ್ತು ಹೇಳ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ. ಆದ್ರಿಂದಲೇ ಮುಂಡಕ ಉಪನಿಷತ್ತು ಹೇಳ್ತದೆ, ಅನ್ಯಾವಾಚ ವ್ಯಮುಂಚಥ ಓಂ ಇತ್ಯೇವಂ ಧ್ಯಾಯಥ ಆತ್ಮಾನಂ ಸ್ವಸ್ತಿ ವಃ ಪಾರಾಯ ತಮಸಃ ಪರಸ್ತಾತ್. ಅನ್ಯಾವಾಚ ವಿಮುಂಚತ ಓಂ ಇತ್ಯೇವಂ ಧ್ಯಾಯಥ ಆತ್ಮಾನಂ ಸ್ವಸ್ತಿ ವಃ ಪಾರಾಯ ತಮಸಃ ಪರಸ್ತಾತ್. ಅಂತಂದ್ರೆ ಇತರ ಎಲ್ಲ ಮಾತುಗಳನ್ನು ನಿಲ್ಲಿಸಿಬಿಡಿ, ತರ್ಕ ವಿತರ್ಕವನ್ನು ಸಾಕು ಮಾಡಿ, ಕೇವಲ ಪರಮಾತ್ಮನನ್ನ ಓಂ ಅಂತನ್ನುವ ಮಂತ್ರವನ್ನು ಉಚ್ಚರಿಸ್ತಾ ಧ್ಯಾನ ನಿರತರಾಗಿ ಈ ಕತ್ತಲನ್ನು ದಾಟಿ ಬೆಳಕಿನ ಕಡೆಗೆ ಹೋಗುವ ನಿಮಗೆ ಶುಭವಾಗಲಿ ಮಂಗಳವಾಗಲಿ ಅಂತ ಹೀಗೆ ಉಪನಿಷತ್ ಮಾತೆ ಆಶೀರ್ವದಿಸ್ತಾ ಇದ್ದಾಳೆ. ಹಾಗೇನೇನೆ ಇಲ್ಲಿ ನಮ್ಮ ಉಪನಿಷತ್ ಮಾತೆಯಾದಂತಹ ಶ್ರೀಮಾತೆಯವರು ಹೇಳ್ತಾರೆ, ತರ್ಕ ವಿತರ್ಕಗಳನ್ನೆಲ್ಲ ಬಿಟ್ಟು ಬಿಟ್ಟು ಭಗವಂತನ ಧ್ಯಾನದ ಕಡೆಗೆ ಗಮನ ಕೊಡಿ, ಕೇವಲ ತರ್ಕ ಮಾಡುವುದರ ಮೂಲಕವೇ ಭಗವಂತನನ್ನ ತಿಳಿಯುವುದಕ್ಕೆ ಯಾರಿಂದ ಸಾಧ್ಯವಾಗಿದೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ
ಸರ್ವಯಜ್ಞೇಶ್ವರೋ ಹರಿಹಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಹಿ ಓಂ ತತ್ಸತ್.